ಇವ್ರು ಹೆಂಗೆ ಅಂದ್ರೆ ಸೋಮಶೇಖರ್ ಅವ್ರ ಮನೆ ಮುಂದೆ ಅವ್ರು ಬೇಕಾಗಿರೋ ಮುಂದೆ ಅವ್ರ ಫ್ಯಾಕ್ಟ್ರಿಗಳ ಮುಂದೆ ಇಲ್ಲಿ ಊರ್ನಲ್ಲೂ ಅವರು ಕೆಟ್ಟ ಹೆಸರುಗಳು ತಗೊಳ್ತಾವ್ರೆ. ಆಮೇಲೆ ಊರಿನಲ್ಲಿ ಮೆಂಬರ್ಗಳಿದಾರಲ್ಲ, ಇವ್ರು ಯಾಕೆ ಸೋಮಶೇಖರ್ ಹತ್ರ ಹೋಗ್ತಾರೆ ಅಂದ್ರೆ ಇವರವೇ ಅನಧಿಕೃತವಾಗಿ ಸುಮಾರು ಫ್ಯಾಕ್ಟ್ರಿಗಳಿದ್ದಾವೆ. ಒಂದ್ ಕಡೆ ಬಂದು ಆ ಡಂಪಿಂಗ್ ಯಾರ್ಡ್ ಬಂದು ಊರ್ನ ಹಾಳು ಮಾಡಿದ್ರೆ, ಇವ್ರು ಕಟ್ಟಿರೋ ಫ್ಯಾಕ್ಟ್ರಿಗಳು ಊರ್ ಒಳಗಡೆ ಗ್ರಾಮ ಠಾಣೆ ವ್ಯಾಪ್ತಿನಲ್ಲಿ ಇಡೀ ಗ್ರಾಮನ ಹಾಳು ಮಾಡ್ತಾರೆ. ಬೇಕಿದ್ರೆ ನೀವು ಹೋಗಿ ನೋಡಿ ಅಲ್ಲಿ ಬಂದಿರೋ ಹೋಗೆ. ಇಲ್ಲಿ ಸರ್ ಸಾಯಂಕಾಲ ಆಯ್ತು ಅಂದ್ರೆ ವಾಸನೆ ಬರುತ್ತೆ. ನಮ್ಮೂರಲ್ಲಿ ರಾತ್ರಿ ಆಗ್ತಿದ್ದಂಗೆ ನೊಣ ಮುಚ್ಕೊಂಡಂಗೆ ಸೊಳ್ಳೆ ಮುಚ್ಕೊಳ್ಳುತ್ತೆ. ಬೆಳಿಗ್ಗೆ ಹೊತ್ತು ನೊಣದ ಕಾಟ. ಇದಕ್ಕೆಲ್ಲ ಪರಿಹಾರ ಯಾರು ಕೊಡೋರು? ಶಾಸಕರ ಬಳಿ ಅಥವಾ ಮುಖಂಡರ ಬಳಿ ಇದ್ರ ಬಗ್ಗೆ ಗಮನ ಸರ್? ಈಗ ಎಲೆಕ್ಷನ್ ಟೈಮು, ಈಗೇನಾದ್ರೂ ನಾವು ಇದು ವಾಸನೆ ಅಂತ ಹೇಳಿದ್ರೆ ನೊಣ ಅಂತ ಹೇಳಿದ್ರೆ ಆಯ್ತು, ಶಿಫ್ಟ್ ಮಾಡಿಸ್ಬಿಡ್ತೀವಿ, ಬೇರೆ ಏನಾದರೂ ಪರಿಹಾರ ಮಾಡ್ತೀವಿ, ಸಂಬಂಧಪಟ್ಟಂಗೆ ಪರಿಹಾರ ಕ್ರಮಗಳನ್ನ ತಗೋತೀವಿ ಅಂತ ಹೇಳ್ತಾರೆ. ಎಲೆಕ್ಷನ್ ಮುಗಿದ್ಮೇಲೆ ಅವ್ರೇನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಮಾಡ್ತೀವಿ ಕಣ್ರೆ ಹೋಗ್ರಿ ಅಂತ. ಆಮೇಲೆ ಶಾಸಕರು ಸಿಗ್ತಾರೆ, ಅವ್ರ ಫಾಲೋವರ್ಸ್ ಅವ್ರಿಗೆ ಮಾತ್ರ ಸಿಗ್ತಾರೆ. ಖುದ್ದು ನಿಂತ್ಕೊಂಡು ಸಮಸ್ಯೆಗಳನ್ನ ಜನಗಳ ಹತ್ರ ಕೇಳಬೇಕು. ಸಾಮಾನ್ಯ ಜನಕ್ಕೆ ಸಿಗಲ್ಲ, ಸಾಮಾನ್ಯ ಜನಗಳ ಕೇಳಿದ್ರಲ್ವ, ಎಲ್ಲ ಲೀಡರ್ಗಳೇ ಕವರ್ ಮಾಡ್ಕೋತಾರೆ. ಅಂದರೆ ಕೆಲಸದ ಸಮಸ್ಯೆ ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಅವ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾವ್ರ ಇಲ್ಲ ಜನಗಳನ್ನ ದಿಕ್ತಪ್ಸೋದು ಅನ್ನೋದ್ರ ಬದಲಿಗೆ ಸಮಾಧಾನ ಮಾಡೋಕ್ಕೋಸ್ಕರ ಹೇಳ್ತಾವ್ರ ಗೊತ್ತಾಗ್ತಿಲ್ಲ. ಹಂಗೇನಾದ್ರೆ ಸಮಸ್ಯೆ ಸಮಸ್ಯೆ ಅಂತಲೇ ಗೊತ್ತಾದ್ರೆ ಇದನ್ನ ಎಲ್ಲಾದರೂ ಬೇರೆ ಕಡೆ ಪರ್ಯಾಯ ಮಾರ್ಗಗಳನ್ನ ಹುಡುಕ್ಬೇಕು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಇಲ್ಲಿ ಈ ಕ್ಷೇತ್ರದ ಶಾಸಕರು ಕಸದ ಘಟಕನ ಇಲ್ಲಿ ತಂದು ಸುತ್ತ ಕೆಂಪೇಗೌಡ ಲೇಔಟ್ ಮಧ್ಯದಲ್ಲಿ ಕಸದ ಘಟಕ ಮಾಡಿದ್ದಾರೆ. BBMPಯಿಂದ ನಾವು ಫಂಡ್ ಕೊಡ್ತೀವಿ, ವಾಸನೆ ಬರ್ದಂಗೆ ಮಾಡ್ತೀವಿ, ಸೊಳ್ಳೆ ಬರ್ದಂಗೆ ಮಾಡ್ತೀವಿ, ಅದಕ್ಕೆ ಅದಕ್ಕೆ ಪರಿಹಾರದ ಕ್ರಮಗಳನ್ನ ತಗತೀವಿ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಂಥ ಫಂಡ್ಗಳನ್ನ ತೊಗೊಂಡೋಗ್ಬಿಟ್ಟು ಬೇರೆ ಪ್ರದೇಶಗಳಿಗೆ ಅಭಿವೃದ್ಧಿ ಮಾಡ್ತಾರೆ. ಇವಾಗ ಹೋಗ್ಬಿಟ್ಟು ಈ ಕಡೆ ನೋಡ್ಕೊಂಬನ್ನಿ, ಒಂದೇ ಒಂದು ಮೋರಿ ಮೇಲೂ ಸ್ಲ್ಯಾಬ್ ಇಲ್ಲ. ಇಲ್ಲಿ ಮೆಂಬರ್ಗಳಿದಾರಲ್ಲ, ಇಲ್ಲಿ ಜನಪ್ರತಿನಿಧಿಗಳು ಹೋಗ್ಬಿಟ್ಟು ನಾವು ಸೋಮಶೇಖರ್ ಅವ್ರ ಫಾಲೋವರ್ಸ್ ಅಂತ ಹೇಳ್ತಾರಲ್ಲ, ಅವ್ರು ಹೇಳಿದ ಕಡೆ ಅಲ್ಲಿ ಜನಗಳೇ ಇರಲ್ಲ, ನೀರು ಅವರೆಲ್ಲ ಅಲ್ಲೋಗಿ ಮೋರಿ ಮಾಡ್ತಾರೆ, ಅದ್ರ ಮೇಲೆ ಕಾಂಕ್ರೀಟ್ ಸ್ಲ್ಯಾಬ್ಗಳನ್ನ ಹಾಕ್ತಾರೆ. ಇಡೀ ಊರೆಲ್ಲ ಊರಿನ ನೀರೆಲ್ಲ ಇದೊಂದೇ ಮೋರಿಲಲ್ಲಿ ಆಚೆ ಹೋಗ್ಬೇಕು. ಅಲ್ಲಿ ಮೋರಿನೂ ಇಲ್ಲ, ಅದ್ರ ಮೇಲೆ ಸ್ಲ್ಯಾಬು ಇಲ್ಲ. ಇವ್ರು ಹೆಂಗೆ ಅಂದರೆ ಸೋಮಶೇಖರ್ ಒಳ್ಳೆಯವರ ಕೆಟ್ಟವರ ಸೆಕೆಂಡ್ರಿ, ಅವರು ಅನುದಾನ ಕೊಡ್ತಾರೆ. ಇಲ್ಲಿ ಮೆಂಬರ್ಗಳಿರ್ತಾರಲ್ಲ, ಅವ್ರ ಮನೆ ಮುಂದೆ ಅವ್ರಿಗೆ ಬೇಕಾಗಿರೋ ಮುಂದೆ ಅವ್ರ ಫ್ಯಾಕ್ಟ್ರಿಗಳ ಮುಂದೆ ಆ ಥರ ಮಾಡಿಕೊಂಡು ಅವ್ರಿಗೂ ಕೆಟ್ಟ ಶಾಸಕರು ಕೆಟ್ಟ ಹೆಸರು ತರ್ತಾವ್ರೆ, ಇಲ್ಲಿ ಊರಿನಲ್ಲೂ ಅವರು ಕೆಟ್ಟ ಹೆಸರುಗಳು ತೊಗೊಳ್ತಾವ್ರೆ. ಆಮೇಲೆ ಊರಿನಲ್ಲಿ ಈ ಮೆಂಬರ್ಗಳಿದಾರಲ್ಲ, ಇವ್ರು ಯಾಕೆ ಸೋಮಶೇಖರ್ ಹತ್ರ ಹೋಗ್ತಾರೆ ಅಂದರೆ ಇವರವೇ ಅನಧಿಕೃತವಾಗಿ ಸುಮಾರು ಫ್ಯಾಕ್ಟ್ರಿಗಳಿದ್ದಾವೆ. ಒಂದ್ ಕಡೆ ಬಂದು ಆ ಡಂಪಿಂಗ್ ಯಾರ್ಡ್ ಬಂದು ಊರನ್ನ ಹಾಳು ಮಾಡಿದ್ರೆ, ಇವ್ರು ಕಟ್ಟಿರೋ ಫ್ಯಾಕ್ಟ್ರಿಗಳು ಊರ್ ಒಳಗಡೆ ಗ್ರಾಮ ಠಾಣೆ ವ್ಯಾಪ್ತಿನಲ್ಲಿ ಇಡೀ ಗ್ರಾಮನ ಹಾಳು ಮಾಡ್ತಾರೆ. ಬೇಕಿದ್ರೆ ನೀವು ಹೋಗಿ ನೋಡಿ ಅಲ್ಲಿ ಬಂದಿರೋ ಹೋಗೆ. ಇಲ್ಲಿ ಓಪನ್ನು ಒಂದು ಒಂದು STP ಮಾಡಿಲ್ಲ, ಅದ್ರ ಫಿಲ್ಟರ್ ಮಾಡಿ ಆಚೆಗಡೆ ನೀರನ್ನ ಆಚೆ ಬಿಡಬೇಕು ಅಂತ ಕ್ರಮ ಕೈಗೊಂಡಿಲ್ಲ. ಬೇಕಾ ಬಿಟ್ಟು ಮಾಡ್ತವ್ರೆ. ಇವ್ರು ಅಂಥವ್ರ ಫಾಲೋವರ್ಸ್, ಇವ್ರುಗಳು ಆ ನಮ್ಮ ಶಾಸಕರು ಫಾಲೋವರ್ಸ್, ಇದಂತೂ ಸತ್ಯ. ಬೇಕಿದ್ರೆ ನೋಡಿ, ನಮ್ಗೇನಿಲ್ಲ. ಈಗ ಗ್ರಾಮದಲ್ಲಿ ಕಸ ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರಲ್ಲ, ನೀವೇನು ಹೇಳ್ತೀರಾ? ಬಂದು ಖುದ್ದು ಪರಿಶೀಲನೆ ಮಾಡಿದಾಗ ಅವರು ಕ್ಷೇತ್ರದಲ್ಲಿ ಎಲ್ಲೋ ನಿಂತ್ಕೊಂಡು ಗ್ರಾಮದ ಬಗ್ಗೆ ಮಾತಾಡೋದಲ್ಲ, ಗ್ರಾಮದ ಒಳಗಡೆ ಬಂದು ಯಾರೋ ಲೀಡರ್ಗಳು ಮನೆ ಮುಂದೆ ಹೋಗಿ ನಿಂತ್ಕೊಂಡು ನೋಡೋದಲ್ಲ. ನಿಜವಾದ ಗ್ರಾಮದಲ್ಲಿ ಬಂದು ನೋಡಲಿ, ಹಂಗೂ ಏನಾದರೂ ಅನುಮಾನ ಇದ್ರೆ ಬರಲಿ, ನಾನೇ ತೋರಿಸ್ತೀನಿ ಇಲ್ಲೆಲ್ಲ ಏನೇನು ಸಮಸ್ಯೆ ಇದೆ ಅಂತ. ಈಗ ಕಸ ಇಲ್ಲಿ ಕಸದ ಫ್ಯಾಕ್ಟ್ರಿ ಮಾಡಿರೋದ್ರಿಂದ ಯಾವ್ಯಾವ ರೀತಿ ತೊಂದರೆ ಆಗ್ತದೆ ಜನರಿಗೆ ಇಲ್ಲಿ? ಸರ್ ಸಾಯಂಕಾಲ ಆಯಿತು ಅಂದರೆ ವಾಸನೆ ಬರುತ್ತೆ, ಸೊಳ್ಳೆ ನೀವು ಎಲ್ಲೂ ಎಲ್ಲೂ ಕಾಣದೇ ಇರೋದು. ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಹೋದ್ರೆ ಸೊಳ್ಳೆಗಳಿಗೆ ಸಿಕ್ಕಲ್ಲ. ನಮ್ಮೂರಲ್ಲಿ ರಾತ್ರಿ ಆಗ್ತಿದ್ದಂಗೆ ನೊಣ ಮುಚ್ಕೊಂಡಂಗೆ ಸೊಳ್ಳೆ ಮುಚ್ಕೊಳ್ಳುತ್ತೆ. ಬೆಳಿಗ್ಗೆ ಹೊತ್ತು ನೊಣದ ಕಾಟ. ಇದಕ್ಕೆಲ್ಲ ಪರಿಹಾರ ಯಾರು ಕೊಡೋರು? ಇನ್ನು ಶಾಸಕರ ಬಳಿ ಅಥವಾ ಮುಖಂಡರ ಬಳಿ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೀರಾ ಅಧಿಕಾರಿಗಳು? ಏನು ಸರ್, ಈಗ ಎಲೆಕ್ಷನ್ ಟೈಮು, ಈಗೇನಾದರೂ ನಾವು ಇದು ವಾಸನೆ ಅಂತ ಹೇಳಿದ್ರೆ ನೊಣ ಅಂತ ಹೇಳಿದ್ರೆ ಆಯಿತು, ಶಿಫ್ಟ್ ಮಾಡಿಸ್ಬಿಡ್ತೀವಿ, ಬೇರೆ ಏನಾದರೂ ಪರಿಹಾರ ಮಾಡ್ತೀವಿ, ಸಂಬಂಧಪಟ್ಟಂಗೆ ಪರಿಹಾರ ಕ್ರಮಗಳನ್ನ ತಗೋತೀವಿ ಅಂತ ಹೇಳ್ತಾರೆ. ಎಲೆಕ್ಷನ್ ಮುಗಿದ್ಮೇಲೆ ಅವ್ರೇನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಮಾಡ್ತೀವಿ ಕಣ್ರೆ ಹೋಗ್ರಿ ಅಂತ. ಆಮೇಲೆ ಆಗಲೇ ನಮ್ಮ ಹುಡುಗ ಹೇಳ್ದಂಗೆ ಶಾಸಕರು ಸಿಗ್ತಾರೆ, ಜನಪ್ರತಿನಿಧಿಗಳು ಈಗ ಊರನ್ನ ಈಗ ಕೆಲವರು ಲೀಡರ್ಗಳಂತ ಯಾರು ಇರ್ತಾರೆ ಅವ್ರ ಫಾಲೋವರ್ಸ್ ಅವ್ರಿಗೆ ಮಾತ್ರ ಸಿಗ್ತಾರೆ. ಖುದ್ದು ನಿಂತ್ಕೊಂಡು ಸಮಸ್ಯೆಗಳನ್ನ ಜನಗಳ ಹತ್ರ ಕೇಳಬೇಕು. ಸಾಮಾನ್ಯ ಜನಕ್ಕೆ ಸಿಗಲ್ಲ, ಸಾಮಾನ್ಯ ಜನಗಳನ್ನ ಕೇಳಿದ್ರಲ್ವ, ಎಲ್ಲ ಲೀಡರ್ಗಳೇ ಕವರ್ ಮಾಡ್ಕೋತಾರೆ. ಈ ಗ್ರಾಮದಲ್ಲಿ ಲೀಡರ್ಗಳು ಅಂತ ನಾವು ಇರ್ತೀವಲ್ಲ, ನಾನು ಲೀಡ್ರು ಅಂದರೆ ನಾವೇ ಒಂದು ಹಾರ ಹಾಕ್ಬಿಟ್ಟು ನಾವು ಕವರ್ ಮಾಡ್ಕೊಂಡು ಹೊರಟೋಗ್ಬಿಡ್ತೀವಿ. ಜನರ ಸಮಸ್ಯೆ ಕೇಳೋಕೆ ಇವ್ರು ಬಿಡಬೇಕಲ್ಲ. ಶಾಸಕರು ಬರೀ ನೆಪಕ್ಕೆ ಗ್ರಾಮಕ್ಕೆ ವಿಸಿಟ್ ಕೊಡ್ತಾರೆ? ಇಲ್ಲ ಸರ್, ಅವ್ರು ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ, ದಿಕ್ಕು ತಪ್ಪಿಸಿ ಬೇರೆಯವ್ರು ಮಾಡ್ತಿದ್ದಾರೆ ಅಷ್ಟೇ. ಬೇಕಾ ಬಿಟ್ಟು
ಅವರು ಅನುದಾನ ತಂದಿರಬಹುದು, ಕೊಟ್ಟಿದ್ದಾರೆ, ಕೆಲಸಗಳು ಆಗಿದಾವೆ, ಆಗ ಕಡೆ ಆಗಿಲ್ಲ ಅಷ್ಟೇ. ಇನ್ನು ಕಸದ ಸಮಸ್ಯೆ ಬಗ್ಗೆ ಹೇಳಿದ್ರೆ ಇದರಿಂದ ಆರೋಗ್ಯ ಸಮಸ್ಯೆ ಎಲ್ಲ ಬರೋ ಸಾಧ್ಯತೆ ಇರ್ತವೆ. ಖಂಡಿತ ಇದೆ ಸರ್, ಎಷ್ಟೋ ಜನಕ್ಕೆ ಅಸ್ತಮ ಆಗಲಿ, ಕೆಮ್ಮು ಈ ಥರ ಪ್ರತಿ ಪಂಚಾಯತಿನಲ್ಲಿ ಈಗ ನಮ್ಮ ಕನ್ನನಲ್ಲಿನಲ್ಲಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಅಲ್ಲೋಗಿ ವಿಚಾರಿಸಿ. ಏನಿಲ್ಲ ಅಂದರೆ ಒಂದೊಂದು ವಾರಕ್ಕೆ ಎರಡು ವಾರಕ್ಕೆ ಒಬ್ಬೊಬ್ಬರಿಗೆ ಟೈಫಾಯ್ಡು ಆ ಥರದ ಸಮಸ್ಯೆಗಳು ಸುತ್ತಮುತ್ತ ಕಾಣಿಸ್ಕೊತಾ ಇದೆ. ಈ ಕಸದ ಫ್ಯಾಕ್ಟ್ರಿಗಳೆಲ್ಲ ಇಲ್ಲಿ ಶುರುವಾಗಿ ಎಷ್ಟು ವರ್ಷ ಆಯಿತು ಸರ್? ಇದು ಶುರುವಾಗಿ ಹೆಚ್ಚು ಕಡಿಮೆ 2012 ಹೆಚ್ಚು ಕಡಿಮೆ 12 ಅಂದರೆ 10-12 ವರ್ಷ ಆಯಿತು ಸರ್. ಈಗ 10-12 ವರ್ಷ ಅಂತ ಹೇಳಿದ್ರೆ ಸೋಮಶೇಖರ್ ಅವರೇ ಶಾಸಕರು ಮತ್ತೆ ಗೆಲ್ತಾವ್ರೆ, ಮತ್ತೆ ಯಾಕೆ ಕೇಳ್ತಾ ಇಲ್ಲ ನೀವು ಎಲೆಕ್ಷನ್ ಟೈಮ್ನಲ್ಲಾದರೂ ಬೇರೆ ಸಮಯದಲ್ಲಾದರೂ ಕೇಳ್ಬೋದಲ್ವೇ ಸರ್? ಕೇಳಿದ್ರೆ ಕಸದ ಸಮಸ್ಯೆ ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಅವ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾವ್ರ ಇಲ್ಲ ಜನಗಳನ್ನ ದಿಕ್ತಪ್ಸೋದು ಅನ್ನೋ ಬದಲಿಗೆ ಸಮಾಧಾನ ಮಾಡೋಕ್ಕೋಸ್ಕರ ಹೇಳ್ತಾವ್ರ ಗೊತ್ತಾಗ್ತಿಲ್ಲ. ಹಂಗೇನಾದ್ರೆ ಸಮಸ್ಯೆ ಸಮಸ್ಯೆ ಅಂತಲೇ ಗೊತ್ತಾದರೆ ಇದನ್ನು ಎಲ್ಲಾದರೂ ಬೇರೆ ಕಡೆ ಪರ್ಯಾಯ ಮಾರ್ಗಗಳನ್ನ ಹುಡುಕ್ಬೇಕು, ಜನ ವಸತಿ ಪ್ರದೇಶದಿಂದ ದೂರ. ಇವರು ಸುತ್ತಮುತ್ತ ಅಲ್ಲಿ ಫ್ಯಾಕ್ಟ್ರಿ ಸುತ್ತಮುತ್ತ ನೋಡ್ಬೇಕು ನೀವು. ಆ ಫ್ಯಾಕ್ಟ್ರಿ ಕಾಂಪೌಂಡ್ ಪಕ್ಕದಲ್ಲೂ ಮನೆ ಕಟ್ಕೊಂಡು ವಾಸ ಇದ್ದಾರೆ. ಅವ್ರ ಪರಿಸ್ಥಿತಿಗಳೇನಾಗ್ಬೇಡ, ನಮ್ದು 1 ಕಿಲೋಮೀಟರ್ ಇದೆ, ಬಟ್ ಆ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇರೋರು ಇನ್ನೂ ಸಮಸ್ಯೆ ಅನುಭವಿಸ್ತಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಶಾಸಕರು ಎಲ್ಲರೂ ಕೂಡ ಜಾಣ ಕೊಡ್ರಂತೆ ವರ್ತಿಸ್ತಾವಾಗ್ಲೂ ಅವ್ರು ಮಾಡ್ತಿರೋದೇ ಅದು ಸರ್. ಸೊ ಈ ಬಾರಿ ಕೂಡ ಇದೇ ಕಸದ ಸಮಸ್ಯೆನ ಇಟ್ಕೊಂಡು ನಾವು ಮುಂದಿನ ಸರಿ ಚೇಂಜ್ ಮಾಡ್ತೀವಿ ಹೇಳ್ತೀವಿ. ಕಸದ ಸಮಸ್ಯೆ ಬದಲಾಯಿಸ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಹೇಳಿದ ತಕ್ಷಣನೇ ನಾವು ಅವ್ರಿಗೆ ಓಟ್ ಹಾಕ್ತೀವಿ, ಆಮೇಲೆ ಓಟ್ ಹಾಕಿ ಗೆದ್ಮೇಲೆ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ನಮಗಿಲ್ಲ. ಯಾರು ಇಲ್ಲಿ ಬಂದರೆ ಇದೆಲ್ಲ ಸಮಸ್ಯೆಗಳು ಈಡೇರ್ಬೋದು ತೀರಿಸ್ತಾರೆ ಅಂತ ಸರ್? ಈಗೇನು ಅಂದರೆ ಈಗ ಈಗಿರೋ ಶಾಸಕರು ನಾವು ಒಳ್ಳೆಯವರೇನೆ, ಅನುದಾನ ತರ್ತಿದ್ದಾರೆ ಇಲ್ಲ ಅಂತಲ್ಲ. ಈಗ 3 ಸಲ ಸೋತಿರೋ ಜವರೇಗೌಡರು ಒಂದ್ಸಲ ಅಧಿಕಾರ ಕೊಟ್ಟು ನೋಡಿದ್ರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೇನೋ ನಾವು ಹೇಳಕ್ಕೆ ಬರಲ್ಲ. ಯಾಕೆ ಕೆಲಸ ಮಾಡ್ದೇನು ಮಾಡ್ಲೂಬೋದಲ್ಲ. ಸೊ ಒಂದು ಅವಕಾಶ ನೋಡ್ಬೇಕು ಅವ್ರಿಗೂ, ಒಂದು ಅವಕಾಶ ಜನಗಳು ಅವ್ರಿಗೂ ಅವಕಾಶ ಕೊಡ್ತಾರ ಅಲ್ಲ, ನನ್ನ ಅನಿಸಿಕೆ ಕೊಡ್ಬೋದೇನೋ ಅಂತ. ಬಟ್ ಸೋಮಶೇಖರ್ ಅವರು ಕ್ಷೇತ್ರದ ಪರವಾಗಿ ತುಂಬ ಕೆಲಸ ಮಾಡಿದ್ದಾರೆ, ಅದನ್ನ ಮೀರಿ ಜನಗಳು ಅನ್ಕನ್ಪದ ಮೇಲೆ ಏನಾದರೂ ಕೊಟ್ಟರೆ ಕೊಡ್ಬೋದು ಸರ್. ಚಾನ್ಸಸ್ ಇದೆ, ಇದೆ ಸರ್, ಚಾನ್ಸಸ್ ಇದೆ. ಓಕೆ, 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಸರ್? MLA ಅದು ಇವರಿಬ್ಬರಿಗೂ ಕಾಂಪಿಟೇಷನ್ ಇರೋದ್ರಿಂದ ಯಾರು ಬೇಕಾದ್ರೂ ಆಗ್ಬೋದು ಸರ್. ಸರ್ ನೇರ ಫೈಟ್ ಇದೆ ಖಂಡಿತವಾಗ್ಲೂ ಇದೆ ಸರ್. ಇನ್ನು ಕಾಂಗ್ರೆಸ್ ಆಮ್ ಆದ್ಮಿ ಬೇರೆ ಯಾರು ಫೈಟ್ ಇಲ್ಲ ಸರ್? ಕಾಂಗ್ರೆಸ್ನಲ್ಲಿ ಇನ್ ಕೇಸ್ ಏನಾದರೂ ತುಂಬ ಸ್ಟ್ರಾಂಗ್ ಕ್ಯಾಂಡಿಡೇಟು ಪ್ರಭಾವಿ ವ್ಯಕ್ತಿಗಳನ್ನ ಹಾಕಿದ್ರೆ 100% ಜವರಾಯಿಗೌಡರು ಗೆಲ್ತಾರೆ. ಈಗ ಕಾಂಗ್ರೆಸ್ ಓಟು ಡಿವಿಯೇಷನ್ ಆಗದೆ BJP ಹೋಗಿರೋದ್ರಿಂದ ಮೂಲ ಸೋಮಶೇಖರ್ ಸಾಹೇಬರು ಕಾಂಗ್ರೆಸ್ನಲ್ಲಿ ಇದ್ದಿದ್ದರಿಂದ ಸೊ ಹಾಗಾಗಿ ಕಾಂಗ್ರೆಸ್ BJP ಎರಡೂ ಜಾಯಿಂಟ್ ಆಗಿ ಅವ್ರಿಗೆ ಓಟ್ ಬೀಳ್ತಿದೆ. ಒಂದು ವೇಳೆ ಪ್ರಭಾವಿ ತುಂಬ ಪ್ರಭಾವಿ ಯಾರಾದರೂ ಕಾಂಗ್ರೆಸ್ನಲ್ಲಿ ಕ್ಷೇತ್ರಕ್ಕೆ ಬಂದರೆ 100% ಜವರಾಯಿಗೌಡರು ಗೆಲ್ತಾರೆ. ಒಂದು ವೇಳೆ ಜವರಾಯಿಗೌಡರು ಗೆದ್ದರೆ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತೆ ಸರ್? ಯಾಕೆ ನಾವು ಮೊದಲೇನೆ ಮಾಡಲ್ಲ ಅಂತ ಹೇಳಬೇಕು? ಮಾಡ್ಬೋದಲ್ಲ ಸರ್. ಇವರು ಮುಂಚೆನೆ ನಾವು ಜನಪ್ರತಿನಿಧಿಗಳು ಜನಸೇವೆ ಮಾಡಬೇಕು ಅಂತಾನೆ ನಿರ್ಧಾರ ಮಾಡ್ಕೊಂಬಾರ್ದು. ನಾವು ಕರೆಯೋದಲ್ಲ, ಬನ್ನಿ ನಮ್ಮ ಜನಸೇವೆ ನಮ್ಮ ಸೇವೆ ಮಾಡಿ ಅಂತ. ನಾವೇ ನಿಮ್ಗೆ ಸೇವೆ ಮಾಡ್ತೀವಿ ಅಂತ ಅವ್ರು ಓಪನ್ ಆಗಿ ಬರೋದ್ರಿಂದ ಯಾಕೆ ಮಾಡಲ್ಲ ಅಂತ ನಾವು ಹೇಳ್ಬೇಕು. ಮಾಡ್ಬೋದಲ್ಲ ಮುಂದಕ್ಕೆ, ಅವಕಾಶ ಕೊಟ್ಟರೆ ಮಾಡ್ಬೋದು. ಓಪ್ ಇದೆ ಸರ್.